ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಹೊಸದಾಗಿ ಅವೈಲೇಬಲ್ ಇರುವಂತಹ MTF ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ಏನು, ಇದರಿಂದ ನಮ್ಮ ಹತ್ರ ಕಡಿಮೆ ಹಣ ಇದ್ದರೂ ನಾವು ಜಾಸ್ತಿ ಷೇರುಗಳನ್ನು ಬೈ ಮಾಡ್ಬೋದಾ, ಹಾಗೆ ಇದರ ಅಡ್ವಾಂಟೇಜಸ್ಗಳೇನು, ಡಿಸ್ಅಡ್ವಾಂಟೇಜಸ್ಗಳೇನು, ಹೀಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲನೇದಾಗಿ MTF ಅಂದರೆ ಏನು ಅಂತ ನೋಡೋಣ. MTF ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿದ್ದರೆ ನಿಮ್ಮ ಹತ್ತಿರ ಇರುವ ದುಡ್ಡಿಗಿಂತ ಜಾಸ್ತಿ ಬೆಲೆಯ ಸ್ಟಾಕ್ಸ್ನ ನೀವು ಬೈ ಮಾಡ್ಬೋದು. ಉದಾಹರಣೆಗೆ ನಿಮ್ಮ ಹತ್ತಿರ 100 ರೂಪಾಯಿ ಇದ್ದರೆ ನೀವು 500 ರೂಪಾಯಿವರೆಗೆ ಸ್ಟಾಕ್ಸ್ನ ಬೈ ಮಾಡ್ಬೋದು. ನೀವು ಎಷ್ಟು ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೋತೀರೋ ಆ ದುಡ್ಡು ನಿಮಗೆ ನಿಮ್ಮ ಸ್ಟಾಕ್ ಬ್ರೋಕರ್ ಕೊಡ್ತಾರೆ. ಆ ಹಣಕ್ಕೆ ನೀವು ಇಂತಿಷ್ಟು ಅಂತ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಹೇಗೆ ನಿಮಗೆ ಇಂಟರ್ನೆಟ್ ಟ್ರೇಡಿಂಗ್ನಲ್ಲಿ 2x, 3x, 5x ಹೀಗೆ ಮಾರ್ಜಿನ್ ಸಿಗುತ್ತೋ ಅದೇ ರೀತಿ ಡೆಲಿವರಿ ಟ್ರೇಡಿಂಗ್ನಲ್ಲಿ MTF ಇರುತ್ತೆ. ಇಲ್ಲಿ ನೀವು ಮಾರ್ಜಿನ್ನ ಒಂದಕ್ಕಿಂತ ಜಾಸ್ತಿ ಜನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಮಾರ್ಜಿನ್ ಹಣಕ್ಕೆ ಇಂತಿಷ್ಟು ಅಂತ ಬಡ್ಡಿ ಕಟ್ಟಬೇಕಾಗತ್ತೆ. ಇನ್ನು ಎಷ್ಟು ಟೈಮ್ವರೆಗೂ ನೀವು ಮಾರ್ಜಿನ್ನ ಯೂಸ್ ಮಾಡ್ಕೋಬೋದು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಯಾವುದೇ ಟೈಮ್ ಲಿಮಿಟ್ ಇರಲ್ಲ. 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ ಹೀಗೆ ಎಷ್ಟು ಸಮಯದವರೆಗೆ ಬೇಕಾದರೂ ಹೋಲ್ಡ್ ಮಾಡ್ಬೋದು. ಆದರೆ ಅಲ್ಲಿಯವರೆಗೂ ನೀವು ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಸದ್ಯಕ್ಕೆ ಗ್ರೋ ಆ್ಯಪ್ನಲ್ಲಿ MTF ಪ್ರತಿದಿನ 0.05% ಪ್ಲಸ್ GST ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಈ MTF ಯೂಸ್ ಮಾಡೋದ್ರಿಂದ ಲಾಭ ಏನು ಅಂತ ನೋಡೋದಾದರೆ, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿದ್ದು ಒಂದು ಕಂಪನಿಯ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ರಿಸಲ್ಟ್ ಬರೋದಿದೆ, ಇದರಿಂದ ಆ ಸ್ಟಾಕ್ಸ್ನಲ್ಲಿ ಒಂದು ಒಳ್ಳೆಯ ಅಪ್ಸೈಡ್ ಮೂಮೆಂಟ್ ಬರ್ಬೋದು ಅನ್ನೋ ಗೆಸ್ ಇರುತ್ತೆ. ಅಥವಾ ಬಜೆಟ್ ಅನೌನ್ಸ್ ಆಗೋದಿದೆ, ಬಜೆಟ್ ಅನೌನ್ಸ್ ಆದಮೇಲೆ ಈ ಸ್ಟಾಕ್ಸ್ನಲ್ಲಿ ಮೂಮೆಂಟ್ ಬರ್ಬೋದು, ಅಥವಾ ಟೆಕ್ನಿಕಲ್ ಅನಾಲಿಸಿಸ್ದಿಂದನೋ ಫಂಡಮೆಂಟಲ್ ಅನಾಲಿಸಿಸ್ದಿಂದನೋ ಒಂದು ಸ್ಟಾಕ್ಸ್ನಲ್ಲಿ ಒಳ್ಳೆಯ ಮೂಮೆಂಟ್ ಆಗ್ಬೋದು ಅಂತ ನಿಮಗೆ ಒಂದು ಗೆಸ್ ಇರುತ್ತೆ. ಆದರೆ ನಿಮ್ಮ ಹತ್ತಿರ ಕೇವಲ 10,000 ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನೀವು MTF ಯೂಸ್ ಮಾಡಿ 10,000 ಪ್ಲಸ್ 4x ಲಿವರೇಜ್ ಯೂಸ್ ಮಾಡಿ 40,000, ಒಟ್ಟು 50,000 ಬೆಲೆ ಆ ಸ್ಟಾಕ್ಸ್ನ ಬೈ ಮಾಡ್ಬೋದು. ನೀವು ಅಂದ್ಕೊಂಡಾಗೆ ಆ ಸ್ಟಾಕ್ಸ್ನಲ್ಲಿ ಮೊಮೆಂಟಮ್ ಬಂದಿದ್ದಾದರೆ ನಿಮಗೆ ಪ್ರಾಫಿಟ್ ಆದರೆ ನಿಮಗೆ 50,000 ಪ್ರಾಫಿಟ್ ಸಿಗುತ್ತೆ. ಇದು ಅಡ್ವಾಂಟೇಜಸ್. ಆದರೆ ಇದರ ಡಿಸ್ಅಡ್ವಾಂಟೇಜಸ್ ಕೂಡ ನೋಡಲೇಬೇಕು. ಇಲ್ಲಿ ನಿಮಗೆ 4x ಲಿವರೇಜ್ ಸಿಗುತ್ತೆ. ನಿಮ್ಮ ಹತ್ತಿರ ಇರೋ 10,000 MTF ಯೂಸ್ ಮಾಡಿ 50,000 ರೂಪಾಯಿ ಸ್ಟಾಕ್ಸ್ನ ಬೈ ಮಾಡ್ತೀರಾ, ಲಾಭ ಆದಾಗ ಹೇಗೆ 50,000 ಲಾಭ ಆಗುತ್ತೋ ಅದೇ ರೀತಿ ಆ ಸ್ಟಾಕ್ಸ್ನಿಂದ ಲಾಸ್ ಆದರೂ ಕೂಡ 50,000 ಲಾಸ್ ಆಗುತ್ತೆ. ಇಲ್ಲಿ ಆಗುವ ನಷ್ಟದ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನಿಮಗೆ ಆಗುವ ನಷ್ಟದ ಜೊತೆಗೆ ಇಂಟ್ರೆಸ್ಟ್ನ ಕೂಡ ಪೇ ಮಾಡಬೇಕಾಗತ್ತೆ. MTF ಆಪ್ಷನ್ ಎಲ್ಲ ಸ್ಟಾಕ್ಸ್ಗಳಿಗೂ ಅವೈಲೇಬಲ್ ಇರೋದಿಲ್ಲ. ಸೆಬಿಯಿಂದ ಅಪ್ರೂವ್ ಆಗಿರೋ ಒಂದು ಸ್ಟಾಕ್ಸ್ನ ಲೀಸ್ಟ್ ಇರುತ್ತೆ, ಆ ಸ್ಟಾಕ್ಸ್ಗಳಲ್ಲಿ ಮಾತ್ರ ನೀವು MTF ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಗ್ರೋ ಆ್ಯಪ್ನಲ್ಲಿ MTF ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಯಾವ ಸ್ಟಾಕ್ಸ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸ್ಟಾಕ್ಸ್ನ ಓಪನ್ ಮಾಡಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಡೆಲಿವರಿ, ಇಂಟ್ರಾಡೇ ಮತ್ತು MTF ಅನ್ನೋ 3 ಆಪ್ಷನ್ ತೋರಿಸುತ್ತೆ. MTF ಸೆಲೆಕ್ಟ್ ಮಾಡಿ. ನೆಕ್ಸ್ಟ್, ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಅಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಆಕ್ಟಿವೇಟ್ MTF ಅಂತ ಕೊಡಿ. ನೆಕ್ಸ್ಟ್, ನೀವು ಎಷ್ಟು ಷೇರುಗಳನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕ್ವಾಂಟಿಟಿನ ಎಂಟರ್ ಮಾಡಿ ವೆರಿಫೈ ಟು ಬೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ನಿಮ್ಮ ಪೇಜ್ ರೀಡೈರೆಕ್ಟ್ ಆಗಿ CDSL ಪೋರ್ಟಲ್ಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುವ OTPನ ಎಂಟರ್ ಮಾಡಿ ಆರ್ಡರ್ ವೆರಿಫೈ ಮಾಡಬೇಕು. ಇಲ್ಲಿ ಸ್ಟಾಕ್ ಬ್ರೋಕರ್ ಜೊತೆಗೆ ಪ್ಲೆಡ್ಜಿಂಗ್ ಆಗುತ್ತೆ. ಯಾಕಂದರೆ ನೀವು ಸ್ಟಾಕ್ಸ್ನ ಬೈ ಮಾಡುವಾಗ ಕಡಿಮೆ ದುಡ್ಡು ನಿಮ್ಮ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ರಿಸ್ಕ್ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮಗೆ ಲಾಸ್ ಆಗಿ ನೀವು ಮಾರ್ಜಿನ್ ರೀಪೇ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ನಿಮ್ಮ ಸ್ಟಾಕ್ ಬ್ರೋಕರ್ ಆದಂತಹ ಗ್ರೋ ನಿಮ್ಮ ಪೊಸಿಷನ್ನ ಸೆಲ್ ಮಾಡ್ತಾರೆ. ಅದೇ ಉದ್ದೇಶಕ್ಕೆ ಇಲ್ಲಿ ನಿಮಗೆ OTP ಕೇಳುವಂಥದ್ದು. ಎಕ್ಸಾಂಪಲ್ ಮುಖಾಂತರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಒಂದು ಸ್ಟಾಕ್ಸ್ ತೊಗೊಳ್ಳೋಕ್ಕೆ ನಿಮ್ಮ ಹತ್ತಿರ 1,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. MTF ಯೂಸ್ ಮಾಡಿದಾಗ ಗ್ರೋ ಕಡೆಯಿಂದ 4,000 ಸಿಗುತ್ತೆ, ಒಟ್ಟು 5,000 ರೂಪಾಯಿ ಸ್ಟಾಕ್ಸ್ ತೊಗೋತೀರಾ ಅಂದ್ಕೊಳ್ಳೋಣ. ಒಂದು ವೇಳೆ ಷೇರಿನ ಬೆಲೆ ಜಾಸ್ತಿ ಆದರೆ 5,000 ಇದ್ದದ್ದು ಪ್ರಾಫಿಟ್ ಸೇರಿ 5,500 ಆದರೆ 5,500 - 5,000 ಅಂದರೆ 500 ರೂಪಾಯಿ ನಿಮಗೆ ಲಾಭ ಸಿಗುತ್ತೆ. ಅಂದರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಕೇವಲ 1,000 ರೂಪಾಯಿ, ಅದಕ್ಕೆ 500 ರೂಪಾಯಿ ಅಂದರೆ 50% ಪ್ರಾಫಿಟ್ ಸಿಕ್ಕಿದಾಗೆ ಆಗುತ್ತೆ. ಆ 500 ರೂಪಾಯಿ ಪ್ರಾಫಿಟಲ್ಲಿ ಇಂಟ್ರೆಸ್ಟ್ ಚಾರ್ಜ್ನ ಮತ್ತೆ ಪೇ ಮಾಡಬೇಕಾಗತ್ತೆ. ಅದೇ ಒಂದು ವೇಳೆ ಷೇರಿನ ಬೆಲೆ ಕಮ್ಮಿ ಆದರೆ 5,000 ಇದ್ದದ್ದು 500 ರೂಪಾಯಿ ಲಾಸ್ ಆಗಿ 4,500 ಆದರೆ 5,000 - 4,500 ಅಂದರೆ 500 ರೂಪಾಯಿ ಲಾಸ್. ಅಂದರೆ ಒಬ್ಬ ಇನ್ವೆಸ್ಟರ್ ಆಗಿ ನಾನು ನಿಮಗೆ ಕೊಡೋ ಸಲಹೆ ಏನು ಅಂದರೆ, ಯಾವುದೇ ಕಾರಣಕ್ಕೂ ಡೆಲಿವರಿ ಟ್ರೇಡಿಂಗ್ನಲ್ಲಿ ಈ ತರಹ MTF ಯೂಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ.
ಈ ತರಹ ಮಾರ್ಜಿನ್ ಯೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಡೈರೆಕ್ಟ್ ಆಗಿ ನಾವು ಟ್ರೇಡಿಂಗ್ ಮಾಡಿದ ಹಾಗೆ ಆಗುತ್ತೆ. ಲಾಭ ನಷ್ಟದ ಆಲೋಚನೆ ಒಂದು ಕಡೆ ಆದರೆ ಇಂಟ್ರೆಸ್ಟ್ ಚಾರ್ಜ್ನ ಪೇ ಮಾಡಬೇಕು ಅನ್ನೋ ಟೆನ್ಷನ್ ಇನ್ನೊಂದು ಕಡೆ ಇರುತ್ತೆ. ಹಾಗಾಗಿ ನೀವೇನಾದರೂ ಇನ್ವೆಸ್ಟರ್ ಆಗಿದರೆ ನಿಮ್ಮ ಹತ್ತಿರ ಇರೋ ಹಣನ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆಯ ವೆಲ್ತ್ನ ಕ್ರಿಯೇಟ್ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.